ಇವತ್ತು ನಾವು ರಾಮಚಂದ್ರ ಬೋರ್ಕರ್ ಮುಂಡಕೊಚ್ಚೆ ಅವರ ಮನೆಗೆ ಬಂದಿದ್ದೇವೆ. ಇವತ್ತು ಇವರ ಕೃಷಿ ಚಟುವಟಿಕೆಗಳನ್ನು ನಾವು ನೋಡ್ತೇವೆ. ಅದೇ ತರ ಅವರಲ್ಲಿ ಬೆಳೆಯುವಂತಹ ನುಗ್ಗೆಕೋಡಿನ ಪಲ್ಯ ಕೂಡ ಮಾಡ್ಲಿಕ್ಕಿದ್ದೇವೆ ನಾವು. ಇವರ ತೋಟದಲ್ಲಿ ತೆಂಗು, ಅಡಿಕೆ, ಇಂಟರ್ ಕ್ರಾಪ್ ಆಗಿ ಜಾಯಿಕಾಯಿ, ಬಾಳೆ ಎಲ್ಲವೂ ಇದೆ. ತುಂಬಾ ಚೆನ್ನಾಗಿದೆ ತೋಟ ನೋಡ್ಲಿಕ್ಕೆ ಸಹ. ಇತರ ರೋಡ್ನ ವ್ಯವಸ್ಥೆ ಎಲ್ಲವೂ ಇದೆ ಇದರಲ್ಲಿ. ದೊಡ್ಡ ಕೆರೆ ಒಂದುಂಟು ಇಲ್ಲಿ ನೋಡಿ. ಕೊಕ್ಕೋ ಗಿಡಗಳು ಸಹ ಸೈಡಲ್ಲಿ ಹಾಕಿದ್ದಾರೆ, ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ. ಈಗ ನುಗ್ಗೆ ಕೋಡನ್ನು ತೆಗಿತಾ ಇದ್ದಾರೆ ಸುನಿಲ್ ಬೋರ್ಕರ್ ಇವರು. ನೋಡಿ, ಈ ಮರದಲ್ಲಿ ತುಂಬಾ ನುಗ್ಗೆ ಕೋಡುಗಳುಂಟು. ಇದು 3 ಫೀಟ್ನಷ್ಟು ಉದ್ದ ಬರ್ತದೆ. ಇದು ಅದೇ ತರ ಈ ವೆರೈಟಿ ತಿನ್ಲಿಕ್ಕೆ ತುಂಬಾ ಟೇಸ್ಟ್ ಆಗಿದೆ. 2000 ನುಗ್ಗೆ ಕೋಡುಗಳು ಇರ್ಬೋದು ಇದರಲ್ಲಿ. ಈಗ ನೋಡಿ, ಮರದ ಪೂರ್ತಿ ಇದೆ. ಅದೇ ತರ ಕೈಗೆ ಎಟಕುವಷ್ಟು ಎತ್ತರದಲ್ಲಿ ಇದೆ. ನೋಡಿ ನೋಡಿ, ಕೈಗೆ ಇಲ್ಲಿ ತಲುಪ್ತಾ ಸಹ ಉಂಟು. ಇಲ್ಲಿ ನಮಸ್ತೆ, ನಾನು ಲೋಕಲ್ ಫಾರ್ಮರ್ಸ್ ಇಂದ ಶ್ರೀಹರಿ ಹೇಳಿ. ಇದು ನಮ್ಮ ಅಡಿಕೆಯಲ್ಲಿ ಮೊದಲನೇ ವಿಡಿಯೋ ಇದು. ಇವತ್ತು ನುಗ್ಗೆ ಕೋಡಿನ ಪಲ್ಯ ಮಾಡ್ತಾ ಇದ್ದೇವೆ. ಈಗ ನಾವು ತಗೊಂಬಂದಿದ್ದೇವೆ ಇಲ್ಲಿ ನೋಡಿ. ಈ ತರ 3 ಫೀಟ್ ಉದ್ದ ಇದೆ, ಇನ್ನು ಇದರಿಂದ ಸಹ ಉದ್ದ ಇದು ಬರ್ತದೆ. ಸೊ ಇದನ್ನೀಗ ಕಟ್ ಮಾಡ್ಲಿಕ್ಕೆ ನಾನು ಈ ತರ ಚೂರಿ ಮತ್ತೆ ಒಂದು ಪ್ಲೇಟ್ ಸಹ ತಗೊಂಡಿದ್ದೇನೆ. ಅದೇ ತರ ನೀರು ಇಲ್ಲಿ ತಗೊಂಡಿದ್ದೇನೆ, ಅದು ಕಟ್ ಮಾಡಿದ ನಂತರ ತೊಳಿಲಿಕ್ಕಾಗಿ. ಅದೇ ತರ ಹಾಕ್ಲಿಕ್ಕೆ ಒಂದು ಹಾಲೆ ಸಹ ತಗೊಂಡಿದ್ದೇನೆ. ಈ ತರ ನಾರ್ ತೆಗಿತಾ ಇದ್ದೇನೆ ನಾನೀಗ. ಈ ತರ ಮತ್ತೆ ಇದನ್ನು ಕಟ್ ಮಾಡಿತ್ತುಂಟಲ್ಲ ಆ ಪೀಸ್ ಇಂದ ಮತ್ತೆ ನಾರ್ ತೆಗಿತಾ ಇದ್ದೇನೆ. ಈ ತರ ನೋಡಿ, ಈ ತರ ತೆಗ್ದೆ ನೋಡಿ. ಈಗ ಇದರಲ್ಲಿ ಕಟ್ ಮಾಡಿ ಎಲ್ಲ ಹಾಕಿದ್ದೇನೆ. ಈ ತರ ಚೆನ್ನಾಗಿ ತೊಳಿತಾ ಇದ್ದೇನೆ. ಈ ತರ ನೋಡಿ, ಇದು ಫ್ರೆಶ್ ಆಗಿದೆ. ಇವತ್ತು ಈಗ ತೆಗ್ದದ್ದು. ಈಗ ನಾನು ತೊಳೆದು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಇವತ್ತು ಇದು ನಮಗೆ ಪಲ್ಯ ಮಾಡ್ಲಿಕ್ಕೆ ಕಟ್ ಮಾಡಿ ರೆಡಿ ಆಯ್ತು. ಇವಾಗ ನಾನು ತೆಂಗಿನಕಾಯಿ ತುರುಳಿಕ್ಕುಂಟು. ಅದಕ್ಕಾಗಿ ಒಂದು ತೆಂಗಿನಕಾಯಿ ಮತ್ತೊಂದು ಕತ್ತಿ ಸಹ ತಗೊಂಡಿದ್ದೇನೆ ಈ ತರ ಕಟ್ ಮಾಡ್ಲಿಕ್ಕೆ ಫಸ್ಟ್ ಗೆ. ನೋಡಿ, ತೆಂಗಿನಕಾಯಿಯಲ್ಲಿ ಈ ತರ 3 ಹೋಲ್ ಇರ್ತದೆ ನೋಡಿ. ಇದರಲ್ಲಿ ಒಂದು ಸ್ವಲ್ಪ ದೊಡ್ಡದಾಗಿರ್ತದೆ ಇದು, ಅದರ ಈ ನಾರು ಇರ್ತದಲ್ಲ ಅದಕ್ಕೆ ಸರಿಯಾಗಿ ಈಗ ಇದನ್ನು ಕಟ್ ಮಾಡ್ತೇನೆ ಫಸ್ಟ್ ಗೆ ನೋಡಿ. ನೋಡಿ, ಈ ತರ ಕಟ್ ಮಾಡ್ತೇನೆ. ಈ ನೀರನ್ನು ಸಹ ಕುಡಿಬಹುದು, ಇದು ಕುಡಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಇದು ಕ್ಯಾನ್ಸರ್ ಕಾರಕವಾದಂತಹ ಸೆಲ್ಗಳನ್ನು ಕೊಲ್ಲುವಂತ ಶಕ್ತಿ ಈ ನೀರಿಗಿರ್ತದೆ. ಸೊ ಎಲ್ರು ಕುಡಿಬೇಕು ಅಂತ ನಾನು ಹೇಳ್ತೇನೆ. ನೀವು ಅಡಿಗೆ ಮಾಡಿದ ನಂತರ ಈ ನೀರನ್ನು ಬಿಸಾಡ್ಬೇಕಾಗಿಲ್ಲ, ಈ ತರ ಕುಡಿಬಹುದು. ಇವಾಗ ನಾನು ಇದನ್ನ ತೊಳಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ ನೋಡಿ. ಈ ತರ ನಮಗೆ ಪಲ್ಯಕ್ಕೆ ಎಷ್ಟು ಬೇಕು ಅಂದಾಜು ಮಾಡಿಕೊಂಡು ಅದರ ಮೇಲೆ ನಾವು ಇದನ್ನು ತೊರಿಬೇಕು. ಮೊದಲಿಗೆ ಇಲ್ಲಿ ಬಾಣಲೆಯನ್ನು ಇಡ್ತಾ ಇದ್ದೇನೆ, ನಂತರ ಈ ತುಂಡುಗಳನ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೇನೆ ಮೆಲ್ಲಗೆ. ನಂತರ 1 ಲೀಟರ್ ಆಗುವಷ್ಟು ನೀರು ಸಹ ಇದಕ್ಕೆ ಎರಿತಾ ಇದ್ದೇನೆ. ನಂತರ ರುಚಿಗೆ ಬೇಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ, ಒಂದು 3 ಸ್ಪೂನ್ ಆಗುವಷ್ಟು ಈಗ ಮೊದಲಿಗೆ ಹಾಕ್ತಾ ಇದ್ದೇನೆ. ಇದೇ ತರ ಮೆಣಸು ಹಾಕ್ತಾ ಇದ್ದೇನೆ, ಒಂದು ಇದು ಕಡಿದ ಮೆಣಸು, ಇದು 150 ಗ್ರಾಮ್ಸ್ ಆಗುವಷ್ಟು ಹಾಕಿದ್ದೇನೆ ಇದಕ್ಕೀಗ. ಮತ್ತೆ ಬೆಲ್ಲ ಸಹ ಹಾಕಿದ್ದೇನೆ,
ಬೆಲ್ಲ ಒಂದು 100 ಗ್ರಾಮ್ಸ್ ಆಗುವಷ್ಟು ಬೆಲ್ಲ ಸಾಕಿದ್ದೇನೆ ಇದರಲ್ಲಿ. ನಂತರ ಉಂಡೆ ಹುಳಿ ಹೇಳ್ತೇವೆ, ಅದರ ಪೌಡರ್ ಇದೆ ನೋಡಿ ಈ ತರ, ಅದನ್ನ ಸಹ ಇದಕ್ಕೆ ಹಾಕ್ತಾ ಇದ್ದೇನೆ ಒಟ್ಟಿಗೆ ಬೇಯುವಾಗ. ಇನ್ನು ಇದನ್ನೀಗ ನಾವು ಸ್ವಲ್ಪ ಸ್ವಲ್ಪ ಈ ತರ ಕರಡಿಸ್ತೇವೆ ಈ ತರ ನೋಡಿ ಈ ತರ. ಇದೊಂದು ಅರ್ಧ ಗಂಟೆಯಷ್ಟು ಕಾಲ ಬಿಸಿ ಆಗ್ಬೇಕಿತ್ತು ಚೆನ್ನಾಗಿ. ಸಣ್ಣ ಫ್ಲೇಮ್ ಅಲ್ಲೇ ನಾವು ಉರಿಸ್ತಾ ಇದ್ದೇವೆ ಇದನ್ನೀಗ. ಚೆನ್ನಾಗಿ ಬೆಂಕಿ ಉರಿತಾ ಇದೆ. ನಾವ್ ಇವತ್ತು ಪಲ್ಯ ಮಾಡ್ತಾ ಇರೋದು, ಅದರಿಂದಾಗಿ ಇದರಲ್ಲಿ ಏನು ನೀರು ಹಾಕಿದ್ದೇವೆ ಇದೆಲ್ಲ ಆವಿಯಾಗಿ ಹೋಗಿರ್ಬೇಕು. ನೀರಿನ ಅಂಶ ಎಲ್ಲ ಹೋಗ್ಬೇಕು. ಇದು ಇದರ ಕಲಡಿಸ್ತಾ ಇರ್ಬೇಕು ಸ್ವಲ್ಪ ಹೊತ್ತು. ಸೊ ಇದಕ್ಕೆ ಒಂದು ಮುಚ್ಚಿ ಇಡ್ಬೇಕು ಈಗ ಸ್ವಲ್ಪ ಹೊತ್ತಿಗೆ. ಬಾಣಲೆಯನ್ನು ಮುಚ್ಚಿ ಇಡ್ತೇವೆ ಸ್ವಲ್ಪ ಹೊತ್ತು. ನೋಡಿ ಇದೀಗ ಚೆನ್ನಾಗಿ ಬೇಯ್ತಾ ಇದೆ. ಮೆಲ್ಲಗೆ ಈ ತರ ನಾವು ತಿರುಗಿಸ್ತಾ ಇರ್ಬೇಕು ಸ್ವಲ್ಪ. ನೋಡಿ ಈಗ ನೀರೆಲ್ಲ ಆವಿಯಾಗಿ ಹೋಯ್ತು. ಸೊ ಇವಾಗ ನಾವು ಇದಕ್ಕೆ ತೆಂಗಿನ ತುರಿಯನ್ನ ಹಾಕ್ಬೇಕು. ನಾನು ಈಗ ತೆಂಗಿನ ತುರಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ಈಗ ಈ ತರ ಸ್ವಲ್ಪ ಹಾಕುದು, ಸ್ವಲ್ಪ ಹಾಕಿ ಸ್ವಲ್ಪ ಕರಡಿಸ್ತೇನೆ. ಮತ್ತೆ ಜಾಸ್ತಿ ಇದನ್ನು ಕರಡಿಸ್ಲಿಕ್ಕಿಲ್ಲ, ಮೆಲ್ಲಗೆ ಇದನ್ನು ಈ ತರ ಕರಡಿಸ್ಬೇಕು. ಚೆನ್ನಾಗಿ ಬೆಂದು ಈಗ ರೆಡಿ ಆಗಿದೆ ನೋಡಿ. ಇದೀಗ ಇವಾಗ ಒಗ್ಗರಣೆ ಹಾಕಿಕೊಂಡು ಅದಕ್ಕಾಗಿ ತೆಂಗಿನ ಎಣ್ಣೆ ಈ ತರ ಇಟ್ಟಿದ್ದೇನೆ ನಾನು ಸಣ್ಣ ಸೌಂಡಲ್ಲಿ. ಸೊ ಇದು ಎಣ್ಣೆ ಬಿಸಿ ಆದ ತಕ್ಷಣ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ತೇನೆ ಈ ತರ ನೋಡಿ. ಸಾಸಿವೆ ಹಾಕಿದೆ ಇದರಲ್ಲಿ. ಈಗ ಸಾಸಿವೆ ಈಗ ಒಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಒಡಿಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ಸ್ವಲ್ಪ ಅಕ್ಕಿಯನ್ನು, ಕುಚ್ಚಿಲ ಅಕ್ಕಿಯನ್ನು ಇದಕ್ಕೆ ಹಾಕಿಕೊಂಡೀಗ ಹಾಕ್ತೇನೆ. ಈಗ ಈ ತರ ಈಗ ಇದು ಒಡಿಲಿಕ್ಕೆ ಸ್ಟಾರ್ಟ್ ಆಯ್ತು. ಇವಾಗ ಇದರಲ್ಲಿ ಹಾಕ್ತಾ ಇದ್ದೇನೆ ನಾನೀಗ ಹಾಕಿ ಸ್ವಲ್ಪ ಈ ತರ ಕಲಡಿಸಿದ್ರೆ ಆಯ್ತು. ಚೆನ್ನಾಗಿ ಸ್ಮೆಲ್ ಕೂಡ ಒಳ್ಳೇದು ಬರ್ತಾ ಉಂಟು. ಈಗ ಈಗ ನುಗ್ಗೆಕಾಯಿ ಪಲ್ಯ ರೆಡಿ ಆಯ್ತು. ಇದು ಇನ್ನು ಊಟ ಮಾಡಲಿಕ್ಕೆ ಉಪಯೋಗಿಸಬಹುದು.